माय चैनल आई एम योर फ्रेंड आशालता एंड यू आर वाचिंग मी ऑन लर्न फॉर सक्सेस वेर वी लर्न इंग्लिश थ्रू कन्नड ಒಬ್ಬರು ವ್ಯೂವರ್ ಕಾಮೆಂಟ್ ಮಾಡಿ ಕೇಳಿದ್ದಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಇಂಗ್ಲಿಷ್ ನ ಬರಿಬೇಕು ಅಂದ್ರೆ ಯಾವ ತರ ಬರಿಬೇಕು ಹೇಗೆ ಕಲಿಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರದು ಅಂದ್ರೆ ಏನ್ ಮಾಡಬೇಕು ಅಂತ ಸೊ ಇವತ್ತು ನಾನು ನಿಮಗೆ ಒಂದು ಈಸಿ ಅಂಡ್ ಬೆಸ್ಟ್ ಮೆಥಡ್ ನ ಹೇಳ್ತೀನಿ ಯಾರ್ಯಾರಿಗೆ ಇಂಗ್ಲಿಷ್ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಯಾರ್ಯಾರು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀರಾ ಎಲ್ರಿಗೂ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂಡ್ ನಾನು ಹೇಳೋ ಮೆಥಡ್ ಪ್ರಕಾರ ನೀವು ಇಂಗ್ಲಿಷ್ ನ ಕಲಿತಾ ಹೋದ್ರೆ ಅಥವಾ ಬರಿತಾ ಹೋದ್ರೆ ಆದಷ್ಟು ಬೇಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದನ್ನ ನೀವು ಅವಾಯ್ಡ್ ಮಾಡಬಹುದು ತುಂಬಾ ಈಜಿ ಮೆಥಡ್ ನ ಹೇಳ್ತೀನಿ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ನೀವು ಏನು ಮಾಡಬೇಕು ಅಂದ್ರೆ ಈ ಯಾವುದಾದರೂ ಒಂದು ಸ್ಟೋರಿನ ತಗೊಂಡು ಅಥವಾ ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ನ ತಗೊಂಡ್ಬಿಟ್ಟು ಅದನ್ನ ನೋಡದೇನೆ ಬರೆಯೋದಕ್ಕೆ ಟ್ರೈ ಮಾಡಬೇಕು ಮೊದಲು ಒಂದಸಲ ನೀವು ಬೇಕಾದರೆ ಅದನ್ನ ಓದ್ಕೊಂಡು ಆಮೇಲೆ ಬರೀಬಹುದು ಅಥವಾ ಅದನ್ನ ಬೇರೆಯವರ ಕೈಯಲ್ಲಿ ಕೊಟ್ಟು ಅವರಿಗೆ ಓದೋದಕ್ಕೆ ಹೇಳಿ ಅದನ್ನ ನೀವು ಬರೀಬೇಕು ಬಟ್ ನೋಡದೇನೆ ಬರೀಬೇಕು ನಿಮಗೆ ಹೇಗೆ ಬರುತ್ತೋ ಹಾಗೆ ಆಮೇಲೆ ಬರೆದ ನಂತರ ನೀವು ಅದನ್ನ ಚೆಕ್ ಮಾಡಬೇಕು ಮೊದಲು ಬರೆದಿರೋದಕ್ಕೂ ನೀವು ಬರೆದಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಂತ ನೀವು ಅದನ್ನ ಒಂದಸಲ ಚೆಕ್ ಮಾಡಬೇಕು ಅದನ್ನ ಹೇಗೆ ಅಂದ್ರೆ ನೀವು ಅದನ್ನ ಬೇರೆಯವರ ಕೈಲಿ ಕೊಟ್ಟು ಚೆಕ್ ಮಾಡಿಸಬೇಕು ಇಂಗ್ಲಿಷ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ಬಿಕಾಸ್ ನೀವು ಬರೆದಿರೋದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ನಿಮಗೆ ಫೈಂಡ್ ಔಟ್ ಮಾಡೋಕೆ ಆಗಲ್ಲ ಯಾಕೆಂದ್ರೆ ನೀವು ನಿಮಗೆ ಎಷ್ಟು ಬರುತ್ತೋ ಅಷ್ಟು ಬರೆದಿರ್ತೀರಾ ಎಷ್ಟು ಗೊತ್ತಿರುತ್ತೋ ಹೇಗೆ ಬರುತ್ತೋ ಹಾಗೆ ನೀವು ಬರೆದಿರ್ತೀರಾ ಸೊ ಅದರಲ್ಲಿ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ನಿಮಗೆ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ನಿಮಗೆ ನೀವು ಬರೆದಿರೋದನ್ನ ಬೇರೆಯವರ ಕೈಲಿ ಕೊಡೋದಕ್ಕೆ ಮುಜುಗರ ಆಗುತ್ತೆ ಅಂದ್ರೆ ನೀವು ಈ ರೀತಿ ಕೂಡ ಮಾಡಬಹುದು ನೀವು ಬರೆದಿರೋದು ಅಂಡ್ ಮೊದಲು ಬರೆದಿರೋದು ಎರಡು ನಿಮ್ಮ ಎದುರುಗಡೆ ಇಟ್ಕೊಂಡ್ಬಿಟ್ಟು ನೀವೇ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಹೇಗಿದೆ ಅದೇ ರೀತಿ ಬರೆದಿದ್ದೀರಾ ಇಲ್ವಾ ಅಂಡ್ ಅದರಲ್ಲಿ ಯಾವ ತರ ಸ್ಪೆಲ್ಲಿಂಗ್ ಇದೆ ಸೇಮ್ ಟು ಸೇಮ್ ಹಾಗೆ ಬರೆದಿದ್ದೀರಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಎರಡನ್ನು ಕಂಪೇರ್ ಮಾಡಿ ನೋಡಿದ್ರೆ ಎಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂಡ್ ಯಾವ ವರ್ಡ್ ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ನಿಮಗೆ ಸಿಗುತ್ತೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋ ಪದಕ್ಕೆ ನೀವು ಅಂಡರ್ಲೈನ್ ಮಾಡಬಹುದು ಅಥವಾ ರೌಂಡ್ ಹಾಕಬಹುದು ಒಂದು ಪ್ಯಾರಾಗ್ರಾಫ್ ನಲ್ಲಿ ಆ ತರ ಎಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂತಹ ಪದಗಳು ಸಿಗುತ್ತೋ ಅಷ್ಟಕ್ಕೆಲ್ಲಾನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಈಗಾಗಲೇ ಬರ್ದಿರೋದನ್ನ ಇನ್ನೊಂದ್ಸಲ ಬರಿಬೇಕು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀರಾ ಅಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ನ ಬರಿಬೇಕು ಕರೆಕ್ಟ್ ಆಗಿ ಬರ್ದಿರೋದು ಆಲ್ರೆಡಿ ನಿಮ್ ಮುಂದೆ ಇರುತ್ತೆ ಅದನ್ನ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀರಾ ಅದನ್ನು ಕೂಡ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಫುಲ್ ಪ್ಯಾರಾಗ್ರಾಫ್ ನ ಇನ್ನೊಂದ್ಸಲ ನೋಡ್ದೇನೆ ಬರಿಬೇಕು ಆವಾಗ ಮೊದಲು ಮಾಡಿರೋ ಮಿಸ್ಟೇಕ್ ಅನ್ನ ನೀವು ಇನ್ನೊಂದ್ಸಲ ಮಾಡೋದಿಲ್ಲ ಒಂದ್ ವೇಳೆ ಎರಡನೇ ಸಲಕ್ಕೂ ನಿಮ್ಗೆ ಮಿಸ್ಟೇಕ್ ಆಗಿದೆ ಅಂತ ಅಂದ್ರೆ ಅದನ್ನ ಇನ್ನೊಂದ್ಸಲ ಬರೆದ್ ನೋಡಿ ಆವಾಗ ಕರೆಕ್ಟ್ ಆಗಿ ಬರ್ದೇ ಬರೀತೀರಾ ಅಂಡ್ ಆ ಸ್ಪೆಲ್ಲಿಂಗ್ ನಿಮ್ಮ ಇಡೀ ಲೈಫ್ ನಲ್ಲಿ ಎಲ್ಲೇ ಬಂದ್ರೂ ತಪ್ಪಾಗಿ ಬರೆಯೋದಿಲ್ಲ ಅಂಡ್ ಯಾವುದೇ ಎಕ್ಸಾಮ್ ನಲ್ಲಿ ಬರಿಬೇಕಾದ್ರೂ ಕೂಡ ಮಿಸ್ಟೇಕ್ ಆಗೋದಿಲ್ಲ ಇದೇ ರೀತಿ ನೀವು ರೆಗ್ಯುಲರ್ ಆಗಿ ಡೈಲಿ ಒಂದು ನ್ಯೂ ಸ್ಟೋರಿ ಅಥವಾ ನ್ಯೂ ಪ್ಯಾರಾಗ್ರಾಫ್ ನ ತಗೊಂಡ್ಬಿಟ್ಟು ನಾನು ಹೇಳಿರೋ ಮೆಥಡ್ ಪ್ರಕಾರ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಬರಿತಾ ಹೋದ್ರೆ ಒಂದು ವಾರದಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಕಲ್ಕೊಂಡ್ಬಿಡ್ತೀರಾ ಅಂಡ್ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಿಲ್ಲ ಅಂಡ್ ಇನ್ನೂ ಒಂದು ಹೇಳಬೇಕು ಅಂದ್ರೆ ನಿಮ್ಗೆ ಕರೆಕ್ಟ್ ಸ್ಪೆಲ್ಲಿಂಗ್ ನ ಫೈಂಡ್ ಔಟ್ ಮಾಡಬೇಕು ಅಂಡ್ ಅದರ ಪ್ರೊನೌನ್ಸಿಯೇಷನ್ ಕೂಡ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಡಿಕ್ಷನರಿ ಹೆಲ್ಪ್ ತಗೋಬಹುದು ಅಥವಾ ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ಅವಾಗ ನಿಮ್ಗೆ ಕರೆಕ್ಟ್ ಸ್ಪೆಲ್ಲಿಂಗ್ ಕೂಡ ಸಿಗುತ್ತೆ ಅಂಡ್ ಪ್ರೊನೌನ್ಸಿಯೇಷನ್ ಕೂಡ ಗೊತ್ತಾಗುತ್ತೆ ನಾನು ಹೇಳಿರೋ ಈ ಮೆಥಡ್ ನ ಫಾಲೋ ಮಾಡಿ ಅದ್ರ ಪ್ರಕಾರ ಪ್ರಾಕ್ಟೀಸ್ ಮಾಡಿ ನಿಮ್ಮ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಅಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಅವಾಯ್ಡ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಾನು ಇವತ್ತು ಹೇಳಿರೋ ಮೆಥಡ್ ಕೂಡ ನಿಮ್ಗೆ ಈಸಿ ಅಂತ ಅನ್ಸಿದ್ರೆ ಗಿವ್ ಅ ಥಮ್ಸ್ ಅಪ್ ಅಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಡೋಂಟ್ ಲೀವ್ ವಿದೌಟ್ ಸಬ್ಸ್ಕ್ರೈಬ್